ಆತ್ಮೀಯ H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು MI ಅಥವಾ ಮಲಪಶಿತಾವರ್. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆಸರಿಂದ ನೋಡ್ತಾ ಇದ್ದೀರಿ. ಅವು ಯಾವ ಸುದ್ದಿಗಳು ಇವತ್ತು ಅಂಥವು ಏನು ಅಭಿವೃದ್ಧಿಸಿದವ ಅಥವಾ ಒಳ್ಳೆಯವು ಘಟಿಸಿದವ ಏನಾಗಿದ್ದಾವೆ ಎಂತಾಗಿದೆ ನೋಡ್ರಿ. ಮುಂದೆ ಬರುತ್ತಿರುವಂಥ ಈ ದೃಶ್ಯಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳನ್ನು ಆಹಾರವನ್ನು ಕೊಡ್ತೇವೆ. ಈಗ ಇವರು APL BPL ಕಾರ್ಡು ಯಾಕೆ ರದ್ದು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಸಂಪೂರ್ಣವಾಗಿ ತಿಳ್ಕೊಳ್ತೇನೆ, ಯಾಕಂದ್ರೆ ನನ್ನ ಕೇಂದ್ರದಲ್ಲಿ ಡಿಪಾರ್ಟ್ಮೆಂಟ್ ಯಾಕೆ ಮಾಡಿದ್ದಾರೆ ಏನು. ಆದರೆ ಇಷ್ಟನ್ನು ನಾನು ಹೇಳ್ತೇನೆ, ದೇಶದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಆಹಾರ ಭದ್ರತೆಯನ್ನು ಒದಗಿಸ್ತಾ ಇದ್ದೀವಿ. ಪ್ರತಿ ವರ್ಷ 2,11,000 ಕೋಟಿ ರೂಪಾಯಿಯನ್ನು ನಾವು ಖರ್ಚು ಮಾಡ್ತೀವಿ. 1,000 crores ನಾವು ಖರ್ಚು ಮಾಡ್ತೀವಿ. ಹಾಗಾಗಿ ಅಕಸ್ಮಾತ್ ಜಾಸ್ತಿ ಇದ್ದರೆ ರಾಜ್ಯ ಸರ್ಕಾರ ಒಂದಿಷ್ಟು ಹಾಕಿ ಕೊಡಬೇಕು. ಆಲ್ ಆಫ್ ಎ ಸಡನ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ನಿಮ್ಮಿಂದ ನಾನು ಹೇಳ್ತಾ. ನಾನು ಬೆಳಗಿನವರೆಗೆ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹೆಂಗಿದ್ದರೂ ನೀವು ಬೆಳಿಗ್ಗೆ ಬಿಡೋದಿಲ್ಲ. ಗ್ಯಾರಂಟಿ ಅನೌನ್ಸ್ ಜಾಸ್ತಿ ಮಾಡಿದ್ದಾರೆ.
ನಾನು ಕಾಂಗ್ರೆಸ್ ಪಕ್ಷದ 135 ಶಾಸಕರಲ್ಲಿ ಮುಖ್ಯಮಂತ್ರಿಗಳನ್ನು ಹೊರತುಪಡಿಸಿ ಕೇಳುವುದಂದ್ರೆ, ನಿಮಗೆ ಈ ವಕಫ್ ಅಗದಿ ಈಸಿ ಆಗ್ಯದ, ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳದ್ದು ಭವಿಷ್ಯ ಏನನ್ನೋದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ವೀರಶೈವ ಶಾಸಕರು ಮತ್ತು ಇನ್ನುಳಿದ ಧರ್ಮದ ಶಾಸಕರು ಇವತ್ತು ನಮ್ಮ ಅಧಿಕಾರಕ್ಕಾಗಿ ವೋಟ್ ಬ್ಯಾಂಕಿಗಾಗಿ ನಾವು ಏನೋ ಮಾಡ್ತೇವೆ, ನಾಳೆ ನನ್ನ ಮೊಮ್ಮಗಕ್ಕೆ ನಾನು ಏನು ಬಿಟ್ಟೋಕೇನೆ? ಇದ್ರ ಬಗ್ಗೆ ಯಾರಿಗೂ ಕಲ್ಪನೆ ಇಲ್ವಾ? ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸ್ಲಿಕ್ಕೆ 135 ಶಾಸಕರಿಗೆ ಶಾಸಕಾಂಗ ಪಕ್ಷದಲ್ಲಿ ಏನೋ ಸ್ವತಂತ್ರ ಇಲ್ವಾ? ಇದೊಂದು ಸರ್ವಾಧಿಕಾರಿ ಸರ್ಕಾರನ, ಏನಾದರೂ ಮಾತಾಡಿದ್ರೆ SIT ಅಂತಾರೆ, ಏನಾದರೂ ಮಾತಾಡಿದ್ರೆ SIT ಅಂತಾರೆ. 2 ವರ್ಷದ ಮೇಲೆ ಯಾಕೆ ನೆನಪಾತ್ರಿ ಕೋವಿಡ್ಡು? 2 ವರ್ಷದ ಮೇಲೆ ಯಾಕೆ ನೆನಪಾಯ್ತು ಕೋವಿಡ್ಡು? ಅದು ಮಧ್ಯಂತರ ವರದಿ, ಅದು ಪೂರ್ಣ ಪ್ರಮಾಣದ ವರದಿ ಅಲ್ಲ, ಮಧ್ಯಂತರ ವರದಿ. ತರಾತುರಿಯಾಗಿ ಚಾರ್ಜ್ ಶೀಟ್ ಸಲ್ಲಿಸುವಂಥ ಈ ರಾಜ್ಯದ ಒಬ್ಬ ರೈತ ನಾಯಕ BS ಯಡಿಯೂರಪ್ಪನವರು, ಈ ರಾಜ್ಯದ ಒಬ್ಬ ಹಿಂದುಳಿದ ವರ್ಗದ ನಾಯಕ ಸನ್ಮಾನ್ಯ ಶ್ರೀರಾಮುಲು ಅವರು ಪೂರ್ಣ ಪ್ರಮಾಣದ ವರದಿ ಬರಲಿ, ಸಂಪುಟದ ಸಭೆಯಲ್ಲಿ ಮಂಡಿಸ್ಲಿ. ಎಲ್ಲ ಸಚಿವರು ಹೇಳಿದ್ರಂತೆ ಯಡಿಯೂರಪ್ಪನ ಮೇಲೆ ಚಾರ್ಜ್ ಶೀಟ್ ಹಾಕ್ಬೇಕು, ಎಲ್ಲ ಸಚಿವರು. ಅಂದರೆ ಕೇವಲ ತಮ್ಮೊಬ್ಬರ ಮೇಲೆ ತಗೊಳ್ಳಾರ್ದನ ಉಳಿದ ಸಚಿವರ ಮೇಲೂ ಆ ಗೂಬೆಯನ್ನು ಕುಡಿಸುವಂಥ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಕತ್ತಾರ. ಸೇಡಿನ ರಾಜಕಾರಣ ಸರಿಯಲ್ಲ. ಅದು ಅರಿವೇ ಇಲ್ಲ, ಓಟ್ ಬೇಕಾಗೈತೆ ಅವರಿಗೆ, ಓಟ್ ಬೇಕಾಗೈತಿ. ಅದರ ವಿರುದ್ಧ ಮಾತಾಡಿದ್ರೆ ಮುಂದೆ ನಮಗೆ ಟಿಕೆಟ್ ಸಿಗ್ತೈತೆ ಇಲ್ಲೋ ಅಂಥದ್ದು, ಈ ಭಯದೊಳಗೆ ಅವರು ಅದರ ಕಾಂಗ್ರೆಸ್ ಶಾಸಕರು. ಕಾಂಗ್ರೆಸ್ಸಿನ ಹಲವು ಸೀನಿಯರ್ ಶಾಸಕರು ಬಸವರಾಜ ಬೊಮ್ಮಾಯಿ ಇದ್ದಾಗ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗೆ ಬೊಮ್ಮಾಯಿ ಅವರ ಮನೆ ಮುಂದೆ ಧರಣಿ ಮಾಡಿದರು, ವಿಧಾನಸೌಧದ ಮುಂದೆ ಮಾಡಿದರು, ಸುವರ್ಣಸೌಧದ ಮುಂದೆ ಮಾಡಿದರು. ನಾನು ಒಂದು ಸಚಿವನಾಗಿ ಸರ್ಕಾರ ಮತ್ತು ಸಮಾಜದ ನಡುವೆ ಒಬ್ಬ ಕೊಂಡಿಯ ಥರ ಕೆಲಸ ಮಾಡೇನೆ.
ಇಲ್ಲಿವರೆಗೆ ಎಂಥವೆಲ್ಲ ನೋಡಿದ್ರಲ್ಲ ಸುದ್ದಿಗಳನ್ನು, ಜೊತೆಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯದ ಸ್ಥಾನಿಕ ಸುದ್ದಿಗಳನ್ನು ಈ ನಡೆಸ್ತೇನೆ ಮಗ. H16 News ಅಥವಾ H16 News ಅರ್ಥಾತ್ ಹೇ ಸೀತಾರಾಮ್, ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.